ಶೈಕ್ಷಣಿಕ ಸಾಂಸ್ಕೃತಿಕ ಜೊತೆಗೆ ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಅಪಾರ ಕೊಡುಗೆ ಕೊಟ್ಟಿರುವ ಬಿಜಿಎಸ್ ಸಂಸ್ಥೆ ಈಗ ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಮನೋಭಾವ ಬೆಳೆಸುವತ್ತ ಚಿತ್ತ ಹರಿಸಿದೆ ಕುಂಬಳಗೋಡಿನ ಬಿಜಿಎಸ್ ನಾಲೆಡ್ಜ್ ಸಿಟಿ ನಿತ್ಯಾನಂದ ನಗರದಲ್ಲಿ ಅತ್ಯುತ್ತಮ ಸುಸಜ್ಜಿತ ಬಿಜಿಎಸ್ ಕ್ರಿಕೆಟ್ ಕ್ರೀಡಾಂಗಣವನ್ನು ನಿರ್ಮಿಸಲಾಗಿದೆ ಇದೇ ತಿಂಗಳ ಒಂಬತ್ತರಂದು ನೂತನ ಕ್ರೀಡಾಂಗಣವನ್ನು ನಿರ್ಮಲಾನಂದ ಸ್ವಾಮೀಜಿ ಸಾನಿಧ್ಯದಲ್ಲಿ ಸಿಎಂ ಯಡಿಯೂರಪ್ಪ ಉದ್ಘಾಟಿಸಲಿದ್ದಾರೆ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಪ್ರಕಾಶ್ ನಾಥ್ ಸ್ವಾಮೀಜಿ ಮಾಜಿ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ನಟ ಸುದೀಪ್ ಉಪಸ್ಥಿತರಲ್ಲಿದ್ದಾರೆ ಏನೋ ಕ್ರೀಡಾಂಗಣವನ್ನ ಸ್ಟೀಲ್ ಸ್ಟ್ರಕ್ಚರ್ ನಲ್ಲಿ ನಿರ್ಮಿಸಿದ್ದು ಎಂಬತ್ತು ರಾಡ್ ವಿಸ್ತೀರ್ಣ ಉಳ್ಳದಾಗಿದೆ ಇದು ಹಾಗೆ ರಾಷ್ಟ್ರ ರಾಜ್ಯ ಮಟ್ಟದ ಪಂದ್ಯಗಳನ್ನ ಆಯೋಜನೆ ಮಾಡಬಹುದಾಗಿದೆ ಇಲ್ಲಿ ಎಸ್ ಈ ಒಂದು ಅತ್ಯುತ್ತಮವಾದಂತಹ ಸುಸಜ್ಜಿತ ಎಸ್ ಕ್ರಿಕೆಟ್ ಕ್ರೀಡಾಂಗಣವನ್ನ ಇಲ್ಲಿ ನಿರ್ಮಿಸಲಾಗಿದೆ ಇದೇ ತಿಂಗಳ ಒಂಬತ್ತನೇ ತಾರೀಕಿನಂದು ನೂತನ ಕ್ರೀಡಾಂಗಣವನ್ನ ನಿರ್ಮಲಾನಂದ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಸಿಎಂ ಯಡಿಯೂರಪ್ಪ ಅವರು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಕ್ರೀಡಾಂಗಣವನ್ನ ಏನು ಎಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಪ್ರಕಾಶ್ನಾಥ್ ಸ್ವಾಮೀಜಿ ಮಾಜಿ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಜೊತೆಗೆ ನಟ ಸುದೀಪ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಯಸ್ ಶೈಕ್ಷಣಿಕ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಇಲ್ಲಿ ತನಕ ಅಪಾರ ಕೊಡುಗೆಗಳನ್ನ ಕೊಡ್ತಲೇ ಬರ್ತಾ ಇರುವ ಬಿ ಜಿ ಎಸ್ ಸಂಸ್ಥೆ ಇದೀಗ ಸ್ಟೂಡೆಂಟ್ಸ್ಗಳಲ್ಲಿ ಕ್ರೀಡಾ ಮನೋಭಾವವನ್ನ ಹೆಚ್ಚಿನದಾಗಿ ಮಾಡುವತ್ತ ಚಿತ್ತವನ್ನ ಹರಿಸಿದೆ ಅದಕ್ಕಾಗಿ ಈಗ ಕುಂಬಳಗೋಡಿನ ಬಿ ಜಿ ಎಸ್ ನಾಲೆಡ್ಜ್ ಸಿಟಿ ನಿತ್ಯಾನಂದ ನಗರದಲ್ಲಿ ಅತ್ಯುತ್ತಮವಾದಂತಹ ಸುಸಜ್ಜಿತವಾದಂತಹ ಬಿ ಜಿ ಎಸ್ ಕ್ರಿಕೆಟ್ ಕ್ರೀಡಾಂಗಣವನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಇದೇ ತಿಂಗಳು ಒಂಬತ್ತನೇ ತಾರೀಕು ಈ ಒಂದು ಕ್ರೀಡಾಂಗಣವನ್ನ ನಿರ್ಮಲಾನಂದ ಸ್ವಾಮೀಜಿ ಅವರು ಅವರ ಸಾನ್ನಿಧ್ಯದಲ್ಲಿ ಸಿಎಂ ಯಡಿಯೂರಪ್ಪ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಿರ್ಮಲಾನಂದ ಅಂದ್ರೆ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಸಾನಿಧ್ಯದಲ್ಲಿ ಸಿಎಂ ಯಡಿಯೂರಪ್ಪ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾರೆ ಕ್ರಿಕೆಟ್ ಕ್ರೀಡಾಂಗಣವನ್ನ